ಕೊರೋನಾದಿಂದಾಗಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು ಕೂಡ ಗೊತ್ತಿರುವಂಥ ವಿಚಾರ. ಯಾಕೆಂದರೆ ಆಹಾರಕ್ಕಾಗಿರ್ಬೋದು, ದಿನಸಿಗಾಗಿರ್ಬೋದು, ಇನ್ನಿತರ ಸಾಮಗ್ರಿಗಳಿಗಾಗಿರ್ಬೋದು ಹಲವಾರು ರೀತಿಯ ತೊಂದರೆಗಳು ಆಗ್ತಾ ಇರುವಂಥದ್ದು ಕೊರೋನಾದಿಂದಾಗಿ. ಹಾಗಾಗಿ ಮಾಗಡಿ ತಾಲೂಕಿನ ಜನತೆಗೆ 90,000 kg ಅಕ್ಕಿಯನ್ನು ವಿತರಣೆ ಮಾಡಿರುವಂಥ ಕಾರ್ಯಕ್ರಮ ನಡೆಸಿದ್ದಾರೆ. ಶ್ರೀ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಮತ್ತು ಸಮಿ ಸಬಿನ್ಸ ಗ್ರೂಪ್ ಸಹಯೋಗದೊಂದಿಗೆ COVID-19 ಇರುವಂತಹ ಕಾರಣ ಮಾಗಡಿ ತಾಲೂಕಿನ ಜನಕ್ಕೆ ಒಬ್ಬರಿಗೆ 10 kg ಅಕ್ಕಿಯನ್ನ 9,000 ಜನಕ್ಕೆ, ಅಂದರೆ 90,000 kg ಅಕ್ಕಿಯನ್ನ ಮಾಗಡಿಯ ಕೋಟೆ ಆವರಣದಲ್ಲಿ ವಿತರಣೆಯನ್ನ ಮಾಡಿದ್ದಾರೆ. ಹಲವಾರು ಜನಕ್ಕೆ ದಿನಸಿ ತೊಂದರೆ ಇರುವಂತಹ ಕಾರಣದಿಂದಾಗಿ ಈ ಒಂದು ವಿಶೇಷವಾದಂತಹ ಕೆಲಸವನ್ನ ಮಾಡಿರುವಂಥದ್ದು. ಮಾಗಡಿ ತಾಲೂಕಿನಲ್ಲಿ ಈ ಒಂದು ಕಾರ್ಯವನ್ನು ನಡೆಸಿದ್ದಾರೆ. 21 ವರ್ಷಗಳಿಂದ ಸತತ ಸಮಾಜ ಸೇವೆಯಲ್ಲಿ ತೊಡಗಿರುವಂತಹ ಸಮಾಜ ಸೇವಕರಾದಂತಹ ಡಾಕ್ಟರ್ HM ಕೃಷ್ಣಮೂರ್ತಿಯವರು ಈ ಕಾರ್ಯವನ್ನು ಮಾಡಿರುವಂಥದ್ದು. ಈ ಕಾರ್ಯ ಕೂಡ ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರುವಂಥದ್ದು. ನಮಸ್ಕಾರ ಬಂಧುಗಳೇ, ಮಾಗಡಿ ಕ್ಷೇತ್ರದಲ್ಲಿ COVID-19 ಒಂದು ಹೊರದೇಶದ ಕಾಯಿಲೆ ಬಂದ ನಂತರ ರಾಜ್ಯ ದೇಶ ತತ್ತರಿಸಿ ಹೋಗಿದೆ. ಹಾಗಾಗಿ ಮಾಗಡಿ ಕ್ಷೇತ್ರದಲ್ಲಿ 21 ವರ್ಷಗಳ ನಿರಂತರವಾದ ಸೇವೆಯನ್ನು, ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದೇನೆ. ಇವತ್ತು 37 ಅಧಿಕ ದೇವಸ್ಥಾನ ನಿರ್ಮಾಣಗಳನ್ನು ಮಾಡಿದ್ದೇವೆ. 4,400 ಚಿಲ್ಲರೆ ಆಪರೇಷನ್ ಮಾಡಿಸಿದ್ವಿ, ಹಾಲ್ ಆಪರೇಷನ್ನು. 2 ಆಂಬುಲೆನ್ಸ್ ಸೇವೆಯನ್ನು ಕೊಟ್ಟಿದ್ದೀವಿ. ಸ್ಪೋಕನ್ ಇಂಗ್ಲೀಷ್ ಒಂದು ಶಾಲೆಯನ್ನು ತೆರೆದಿದ್ದೀವಿ. ಆಮೇಲೆ ಟೈಲರಿಂಗ್ ಫ್ಯಾಕ್ಟ್ರಿಯನ್ನು ತೆರೆದು ಅದು ಕಲಿಕೆಯನ್ನು ಕಲಿಸುವಂಥದ್ದು, ಉದ್ಯೋಗ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅದರ ಜೊತೆಯಲ್ಲಿ 21 ವರ್ಷಗಳ ನಿರಂತರವಾಗಿ ಸಾಮೂಹಿಕ ವಿವಾಹವನ್ನು ಮಾಡ್ಕೊಂಬಂದಿದ್ದೀವಿ. ಕೆಂಪೇಗೌಡರ ಪಂಚಲೋಕದ ಪುತ್ಥಳಿ ನಿರ್ಮಾಣ ಮುಖೇನ 18 ವರ್ಷಗಳ ನಿರಂತರವಾಗಿ ಕೆಂಪೇಗೌಡರ ಹಬ್ಬವನ್ನು ಮಾಗಡಿ ಹಬ್ಬ ಅನ್ನುವಂಥ ಆಚರಣೆಯನ್ನು ಮಾಡಿಕೊಂಡು ಇದಕ್ಕೆ ಒಂದು ಮೆರಗನ್ನು ಇಡೀ ರಾಜ್ಯಕ್ಕೆ ಕೊಟ್ಟಂಥ ವ್ಯಕ್ತಿ ನಾನು. ಹಾಗಾಗಿ ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ 25,000 ಜನದಿಂದ 1,00,000 ಜನದವರೆಗೂ ಕೆಂಪೇಗೌಡರ ನಾಡ ಹಬ್ಬಕ್ಕೆ ಸೇರ್ತಾರೆ. ಎಲ್ಲರಿಗೂ ಸಹ ಸವಿಯಷ್ಟು ಸಿಹಿ ಮತ್ತು ಊಟವನ್ನು ಹಾಕುವ ಮುಖೇನ ಮಾಗಡಿ ಹಬ್ಬವನ್ನು ಭಾಳ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಇದು 3ನೇ ಬಾರಿ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇರುವಂಥದ್ದು. ಹಿಂದಿನ 2 ಬಾರಿ ಒಂದೊಂದು 5,000 kg ಅಕ್ಕಿಯನ್ನು ಕೊಟ್ಟಿದ್ವಿ. ಈ ಸಾರಿ 90,000 kg ಅಕ್ಕಿಯನ್ನು ಈ ಸಾರಿ ಒಂದು ಈ ಕೋವಿಡ್ ಪ್ರಯುಕ್ತ ಹಂಚ್ತಾ ಇದ್ದೀವಿ. ಒಬ್ಬರಿಗೆ 10 kg ಥರ ಈಗ ಒಂದು 10,000 ಜನಕ್ಕೆ ಇಲ್ಲಿ ವ್ಯವಸ್ಥೆ ಆಗಿದೆ. ಇವತ್ತು ಸಂಜೆವರೆಗೂ ಯಾರೇ ಬಂದರೂ ಸಹ ಅವ್ರಿಗೆ ಹಂಚುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ನಾನು ಮಾಡ್ತೀನಿ. ಆ ಒಂದು ಸುಸಂದರ್ಭದಲ್ಲಿ ಗುರುಗಳಾದ ಶರ್ಮಾಜಿಯವರು ಸಹ ಆಶೀರ್ವಾದವನ್ನು ಮಾಡಿದ್ದಾರೆ. ಅವು ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮ ನಾವು ಬರ್ತೀವಿ, ಆಶೀರ್ವಾದವನ್ನು ಮಾಡ್ತೀವಿ. ಆ ಜನ ಇವತ್ತು 1.5 ಲಕ್ಷ ಜನ ಊಟ ಮಾಡ್ತಾರಲ್ಲ, ಅದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ ಅನ್ನುವಂಥ ಸಂದೇಶವನ್ನು ಮತ್ತು ಆಶೀರ್ವಾದವನ್ನು ಕೊಟ್ಟಿದ್ದೆ. ಅದಕ್ಕೋಸ್ಕರ ಈ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಎಲ್ಲರ ಒಡನಾಡಿಯಾಗಿ ಮಾಡ್ತಾರೆ. ಇದು ರಾಜಕೀಯದಲ್ಲ, ರಾಜಕೀಯದಿಂದ ಬರುವಂಥ ಅನುದಾನ ಅಂತಲ್ಲ, ಇಲ್ಲಿ ಯಾವುದೇ ಪಕ್ಷಭೇದ ಇಲ್ದಿರ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮುಖೇನ ಒಬ್ಬ ರಾಜ್ಯದ ಅಧ್ಯಕ್ಷರಾಗಿ ನಮ್ಮ ಸ್ವಯಂ ಪ್ರೇರಣೆಯ ಹಣದಿಂದ, ನಮ್ಮ ಮಿತ್ರರ ಸಹಾಯದಿಂದ ಇವತ್ತು 21 ವರ್ಷಗಳ ಕಾಲ ನಿರಂತರವಾದ ದಾನ ಧರ್ಮ ಮಾಡುವಂಥ ಕೆಲಸದಲ್ಲಿ ಮುನ್ನಡೆಯನ್ನು ಮಾಡಿದ್ದೀನಿ. ಆದರೆ ಒಂದನ್ನು ಹೇಳೋಕ್ಕೆ ಬಯಸ್ತೀನಿ, ಇವತ್ತು ನಾನೇನು ಒಂದು 21 ವರ್ಷಗಳಿಂದ ಈ ಸೇವೆಯನ್ನು ಮಾಡಿ ಕೊಟ್ಟಿದ್ದೀನಿ, ಇವತ್ತು ಯಾವ ರಾಜಕಾರಣಿನೂ ಕೊಡೋಕ್ಕಾಗಿಲ್ಲ, ಕೊಡೋಕ್ಕಾಗೋದೂ ಇಲ್ಲ. ಯಾಕೆಂದರೆ ಎಲ್ಲ ಸ್ವಾರ್ಥದ ರಾಜಕಾರಣ ನಡೀತಾ ಇದೆ. ಇಲ್ಲಿ ಯಾವುದೇ ಒಂದು ಉದ್ಯೋಗ ಇಲ್ಲ, ವಸತಿಗಳಿಲ್ಲ, ಕೆರೆಗಳಿಲ್ಲ, ನಾಲೆಗಳಿಲ್ಲ, ಯಾವುದೇ ಒಂದು ಅಭಿವೃದ್ಧಿ ಮಾಡುವಂಥ ಆಸೆ ಆಕಾಂಕ್ಷೆಗಳು ಇಲ್ಲಿ ಜನದ ಪ್ರತಿನಿಧಿಗಳಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಏನೋ ನಮ್ಮ ಕೈಲಾದಂಥ ಒಂದು ಸೇವೆ, ನಾನು ಹುಟ್ಟಿದಂಥ ಮಣ್ಣು, ಹಾಗಾಗಿ ಇಲ್ಲೊಂದು ಸೇವೆಯನ್ನು ಕೊಡಬೇಕು ಅನ್ನುವಂಥ ಮನೋಭಾವದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ. ಹಾಗಾಗಿ ಬಂಧುಗಳಿಗೆ ಮುಂದಿನ ದಿನಗಳಲ್ಲಿ ಇವತ್ತು ಆಪರೇಷನ್ಸು ಸಾಕಷ್ಟು ಜನ ಇಂದು ತೊಂದರೆಯಲ್ಲಿದ್ದಾರೆ. ಆ ನಿರಂತರವಾಗಿ ಮಾಗಡಿ ತಾಲೂಕಿನಲ್ಲಿ ಇವತ್ತು 4,400 ಚಿಲ್ಲರೆ ಇವತ್ತು ಆಪರೇಷನ್ ಆಗಿದೆ. ಪ್ರತಿ ವರ್ಷ 1,000 ಆಪರೇಷನ್ ಕಂಟಿನ್ಯೂ ನಡ್ಕೊಂಡು ಹೋಗ್ತಾನೆ ಇರ್ತದೆ.
ಅದಕ್ಕೆ ಔಷಧಿಗಳಿರ್ಬೋದು, ಅವರಿಗೆ ಡಾಕ್ಟರ್ ಇರ್ಬೋದು, ನರ್ಸ್ಗಳಿರ್ಬೋದು, ಮುಂದಿನ ದಿನಗಳಲ್ಲಿ ತಾಲೂಕು ವೈದ್ಯ ಎಲ್ಲ ಕಡೆ ಹೋಗಿ ಅದನ್ನು ವ್ಯವಸ್ಥೆ ಮಾಡುವಂಥ ಕಾರ್ಯಕ್ರಮಕ್ಕೂ ಮುಂದಾಗಿದ್ದೀವಿ. ಹಾಗಾಗಿ 10 ಹಲವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಹೆಮ್ಮೆ ಇದೆ. ಹಾಗಾಗಿ ಈ ಕಾರ್ಯಕ್ರಮ ಕೆಂಪೇಗೌಡರ ಹೆಸರಿನಲ್ಲಿ ಮಾಡ್ತಾ ಇರೋದು, ಸರ್ವಧರ್ಮ ಪ್ರಭು ಮಾಗಡಿ ಕೆಂಪೇಗೌಡರು, ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರು, 294 ಕೆರೆಗಳನ್ನು ಕಟ್ಟಿದಂಥವ್ರು, 1000 ದೇಗುಲಗಳನ್ನು ಕಟ್ಟಿದಂಥವ್ರು, 9 ರಿಂದ 12 ಕೋಟೆಗಳನ್ನು ಕಟ್ಟಿದಂಥವ್ರು, ಎಲ್ಲ ಧರ್ಮೀಯರ ನಾಡನ್ನು ಕಟ್ಟಂಥ ಮಾಗಡಿ ಕೆಂಪೇಗೌಡರ ಹೆಸರು ಈ ಕೋಟೆಯಿಂದ ಚಿರಾಯಿ ಬರಬೇಕು. ಕೆಂಪೇಗೌಡರ ಹೆಸರು ದಾನ ಧರ್ಮ ಮುಂಚೂಣಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆ ಮಾಡಿದ ನಾನು. ಇದು ಯಾವತ್ತೂ ನಡೀತದೆ, ಇದನ್ನು ನನ್ನ ಕಾರ್ಯಕ್ರಮನ ಯಾವ ಸರ್ಕಾರ ಮಾಡಿದ್ರು ಇದನ್ನು ಬೀಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಂಪೇಗೌಡರ ಹೆಸರು ಯಾವಾಗಲೂ ಚಿರಾಯಿಬಿಟ್ಟಿದೆ. ಅವರ ಆದರ್ಶ ನನ್ನ ತಲೆ ಮೇಲಿದೆ, ಗುರುಗಳ ಆಶೀರ್ವಾದ ಇದೆ, ನನ್ನ ತಂದೆ ತಾಯಿ ಪ್ರೀತಿ ಇದೆ. ಹಾಗಾಗಿ ಎಲ್ಲ ದಾನ ಧರ್ಮಗಳನ್ನು ಮಾಡುವ ಮುಖೇನ ಈ ಮಂಡಳಿ ಒಂದು ಸೇವೆಯನ್ನು ಮಾಡ್ತೀವಿ.